ಸ್ನೇಹಿತರೆ, ನೀವೀಗ ರೇಷನ್ ಅಂಗಡಿಗೆ ಹೋದ್ರೆ ತಂಬು ಕೊಡಬೇಕು. ತುಂಬಾ ಬಾರಿ ತಂಬು ಕೊಡೋದಿಕ್ಕೆ ಆಗದೆ ನೆಟ್ವರ್ಕ್ ಇಲ್ಲದೆ ದಿನ ಅಂಗಡಿಯ ಮುಂದೆ ಊಟ ತಿಂಡಿ ಬಿಟ್ಟು ಕಾಯಬೇಕು. ಯಾವುದೋ ಒಂದು ಯೋಜನೆ ಪಡೆಯೋದಕ್ಕೆ ಆಧಾರ್ ಲಿಂಕ್ ಮಾಡಬೇಕು, ಅದು ಒಮ್ಮೊಮ್ಮೆ ತಾಂತ್ರಿಕ ಸಮಸ್ಯೆ. ಇವತ್ತಾಗಲ್ಲ, ನಾಳೆ ಬನ್ನಿ, ಇಂಟರ್ನೆಟ್ ಇಲ್ಲ, ಮಣ್ಣು ಮಸಿ ಎಂಬ ಕಾರಣ ನೀಡಿ ದಿನ ಓಡಾಟ ಮಾಡಬೇಕು. ಇಡೀ ಜೀವನ ಆಧಾರ್ ಲಿಂಕ್ ಮಾಡೋದ್ರಲ್ಲೇ ಕಳೆದು ಹೋಗ್ತಾ ಇರುವಾಗ ಜನವರಿ 1 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ವೇತನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಲು ಹೇಳಿದೆ. ಈ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆಯಿಂದಾಗಿ, ಅಂದ್ರೆ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್, ನರೇಗಾದ ಅಡಿಯಲ್ಲಿ ಬರುವ 14.32 crore ಸಕ್ರಿಯ ಕಾರ್ಮಿಕರಲ್ಲಿ 1.78 crore ಹೆಚ್ಚು ಜನ ಕೆಲಸವೇ ಸಿಗದಂತ ಆಗೋಗಿದೆ. ಏನಿದು ಸಮಸ್ಯೆ? ಈ ವಿಡಿಯೋದಲ್ಲಿ ಹೇಳುತ್ತೀನಿ. ನಾನು ಚರಣ ಇವರ್ನಾಡ್. ನರೇಗಾ ಈಗಾಗಲೇ ಅನೇಕ ಚರ್ಚೆಗೆ ಒಳಗಾಗಿದೆ. ಕಳೆದ ವರ್ಷ ಇದ್ದ ಬಜೆಟ್ ಅನ್ನ ಕೇಂದ್ರ ಸರ್ಕಾರ 73,000 crore ಈ ವರ್ಷಕ್ಕೆ 60,000 crore ಇಳಿಸಿದೆ. ಇದರಿಂದ ಕೆಲಸದ ಪ್ರಮಾಣ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಗ್ರಾಮೀಣ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ 2 ಗರಿಷ್ಠ ಶೇಕಡ 8.73 ಏರಿಕೆಯಾಗಿದೆ. ಈಗ ಗ್ರಾಮೀಣ ಭಾಗದಲ್ಲಿ ಮಹಾತ್ಮ ಗಾಂಧಿ ನರೇಗಾದ ಮೂಲಕ ಉದ್ಯೋಗ ನೀಡುವಲ್ಲಿ ಅನೇಕ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿದೆ. ಆದರೆ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ 2005 ಪ್ರತಿಯೊಬ್ಬನಿಗೂ ಉದ್ಯೋಗದ ಖಾತರಿಯನ್ನು ಕೊಡುತ್ತೆ. ಆಧಾರ್ ಲಿಂಕ್ ಮಾಡುವಂತ ಕಿತಾಪತಿಗಳ ಮಧ್ಯೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನರೇಗಾದಲ್ಲಿ ವರ್ಷಕ್ಕೆ 100 ಉದ್ಯೋಗ ನೀಡಬೇಕು. ಕಳೆದ 3 ಒಂದು ದಿನವಾದರೂ ನರೇಗಾದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಆ ವ್ಯಕ್ತಿಯನ್ನ ಸಕ್ರಿಯ ಕಾರ್ಮಿಕ, ಆಕ್ಟಿವ್ ಲೇಬರ್ ಎಂದು ಪರಿಗಣಿಸಲಾಗುತ್ತದೆ. ಜನವರಿ 1 ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನರೇಗಾ ಸಂಬಂಧಪಟ್ಟ ಪೋರ್ಟಲ್ನಲ್ಲಿರುವ ಮಾಹಿತಿಯ ಪ್ರಕಾರ 1.78 crore ಸಕ್ರಿಯ ಕಾರ್ಮಿಕರ ಆಧಾರ್ ಲಿಂಕ್ ಸರಿಯಾಗಿಲ್ಲ. ಇಲ್ಲಿ ಕಾರ್ಮಿಕರು ತಮ್ಮ ಆಧಾರ್ ಅನ್ನ ನರೇಗಾ ಜಾಬ್ ಕಾರ್ಡ್ ಹಾಗೂ ಬ್ಯಾಂಕಿನ ಖಾತೆಯ ಜೊತೆಗೆ ಲಿಂಕ್ ಮಾಡಬೇಕು. ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಜೊತೆಗೆ ಲಿಂಕ್ ಆಗುತ್ತದೆ. NPCI ಅಂದ್ರೆ 2008 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಎಲ್ಲಾ ಚಿಲ್ಲರೆ ಪಾವತಿ ಸಂಸ್ಥೆಗಳನ್ನ ಒಂದು ಕಡೆ ಹಾಕಿ ಮಾಡಿದಂತ ಒಂದು ಸಂಸ್ಥೆ. ABPS ಅನುಷ್ಠಾನ ಮಾಡುವ ಗಡುವನ್ನ 5 ವಿಸ್ತರಿಸುವುದಕ್ಕೆ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈಗ ನಿರಾಕರಿಸಿದೆ. ತಾಂತ್ರಿಕ ಸಮಸ್ಯೆ ಅಥವಾ ಆಧಾರ್ ಸಂಬಂಧಿತ ಸಮಸ್ಯೆಯ ಸಂದರ್ಭದಲ್ಲಿ ಸಮಸ್ಯೆ ಪರಿಹಾರ ಆಗೋದರವರೆಗೆ ಈ ABPS ವಿನಾಯಿತಿ ಕೊಡುವುದಾಗಿ ಸೋಮವಾರ ಹೇಳಿದೆ. ABPS ಅನ್ನ ಜಾರಿಗೊಳಿಸುವ ಕೇಂದ್ರದ ನಿರ್ಧಾರದ ವಿರುದ್ಧ ಈಗಾಗಲೇ ಜನತೆಯಲ್ಲಿ ಒಂದು ಟೀಕೆ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಇದು ಹೊಸ ವರ್ಷಕ್ಕೆ ಮೋದಿ ಸರ್ಕಾರ ಜನತೆಗೆ ಕೊಡ್ತಾ ಇರುವಂತಹ ಕ್ರೂರವಾದ ಉಡುಗೊರೆ ಅಂತ ಹೇಳಿದೆ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನ ಈ ಸಮಾಜದ ಭಾರತದ ಅತ್ಯಂತ ದುರ್ಬಲ ಜನರಿಗೆ ಸಿಗುವುದನ್ನು ತಡೆಯುವುದಕ್ಕಾಗಿ ತಂತ್ರಜ್ಞಾನವನ್ನ ಆಯುಧವಾಗಿ ಬಳಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಕಾರ್ಮಿಕರಿಗೆ ಸಮಯೋಚಿತವಾಗಿ ವೇತನವನ್ನ ಕೊಡುವುದಕ್ಕೆ ಮತ್ತೆ ಈ ವ್ಯವಸ್ಥೆಯನ್ನ ಪಾರದರ್ಶಕವಾಗಿಸುವುದಕ್ಕೆ 2017 ABPS ಅನ್ನ ತರಲಾಗಿತ್ತು. ಕಳೆದ ವರ್ಷ February 1 ಕೇಂದ್ರ ಸರ್ಕಾರ ಇದನ್ನ ಕಡ್ಡಾಯಗೊಳಿಸಿ, ಆದ್ರೆ ಈ ಗಡುವನ್ನ April 1, ನಂತರ July 1, September 1 ಮತ್ತೆ ಕೊನೆಯಲ್ಲಿ December 31 ಹೀಗೆ 4 ವಿಸ್ತರಣೆ ಮಾಡಿದ್ದಾರೆ. ಕಾರ್ಮಿಕರು ಈ ಗಡುವನ್ನ ವಿಸ್ತರಿಸಲು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ರಾಜ್ಯ ಸರ್ಕಾರಗಳು ಈ ಅವಧಿಯನ್ನು ವಿಸ್ತರಿಸುವುದಕ್ಕೆ ವಿನಂತಿ ಮಾಡಿದ್ರು. ಆದ್ರೆ ಈಗ ಈ ABPS ಅನುಷ್ಠಾನದ ಗಡುವನ್ನ ಇನ್ನು ವಿಸ್ತರಣೆ ಮಾಡೋದಿಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಹೇಳಿದೆ. ರಾಜ್ಯದಲ್ಲಿ ಜಿಲ್ಲೆಯ ಯಾವುದೇ ಪಂಚಾಯತ್ನಲ್ಲಿ ತಾಂತ್ರಿಕ ಸಮಸ್ಯೆ ಅಥವಾ ಆಧಾರ್ ಸಂಬಂಧಿತ ಸಮಸ್ಯೆ ಇದ್ರೆ ಈ ಸಮಸ್ಯೆ ಪರಿಹಾರ ಆಗೋವರೆಗೆ ಈ ಆಧಾರ್ ಮೇಲೆ ABPS ವಿನಾಯಿತಿಯನ್ನು ಕೊಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದು January 1, ನಿನ್ನೆ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಹೇಳಿದೆ. 25.25 crore ಕಾರ್ಮಿಕರು ನರೇಗಾ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಅವರಲ್ಲಿ 14.32 crore ಅಂದ್ರೆ 56.83% ಸಕ್ರಿಯವಾಗಿದ್ದಾರೆ. 14.32 crore ಸಕ್ರಿಯ ಕಾರ್ಮಿಕರಲ್ಲಿ 87.5% ಅಂದ್ರೆ 12.54 crore ಕಾರ್ಮಿಕರು ABPS ಪಾವತಿಗೆ ಅರ್ಹರಾಗಿದ್ದಾರೆ. ಇವರಿಗೆ ಕೆಲಸ ಸಿಕ್ಕಿದೆ ಎಂದು ತನ್ನ ಪೋರ್ಟಲ್ನಲ್ಲಿ ಸಚಿವಾಲಯ ಹೇಳಿದೆ. ಆದ್ರೆ January 1 ಅಂದ್ರೆ ನಿನ್ನೆವರೆಗೆ 1.78 crore ಜನರಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ನರೇಗಾದ ಅಡಿಯಲ್ಲಿ. ಕಾಂಗ್ರೆಸ್ ಕೇಂದ್ರದ ಈ ನಿರ್ಧಾರವನ್ನ ಬಡವರ ವಿರೋಧಿ ಅಂತ ಟೀಕಿಸಿದೆ ಮತ್ತು April 2022 ಮಹಾತ್ಮ ಗಾಂಧಿ ನರೇಗಾದ ಪಟ್ಟಿಯಿಂದ ಸುಮಾರು 7.6 crore ಕಾರ್ಮಿಕರ ಹೆಸರನ್ನ ಡಿಲೀಟ್ ಮಾಡಿದೆ. ನಿನ್ನೆ ಸೋಮವಾರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕೋಟ್ಯಾಂತರ ಬಡ ಮತ್ತೆ ಅಂಚಿನಲ್ಲಿರುವ ಭಾರತೀಯರನ್ನ ಮೂಲ ಆದಾಯದಿಂದ ಹೊರಗಿಡುವುದಕ್ಕೆ ಇದು ಪ್ರಧಾನಮಂತ್ರಿಯವರು ಹೊಸ ವರ್ಷಕ್ಕೆ ಕೊಟ್ಟ ಕ್ರೂರ ಕೊಡುಗೆ ಅಂತ ಟೀಕೆ ಮಾಡಿದ್ದಾರೆ. April 2022 7.6 crore ಜನ ಕಾರ್ಮಿಕರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 9 ಒಳಗಡೆ 1.9 crore ನೋಂದಾಯಿತ ಕಾರ್ಮಿಕರನ್ನ ನರೇಗಾದಿಂದ ತೆಗೆದುಹಾಕಲಾಗಿದೆ. ಈ ಆರೋಪವನ್ನ ನಿರಾಕರಿಸಿ ಭಾರತ ಸರ್ಕಾರದ ಸಚಿವಾಲಯ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದೆ. April 2022 ಇಲ್ಲಿಯವರೆಗೆ
ರಾಜ್ಯಗಳು ಸರಿಯಾದ ಪ್ರಕ್ರಿಯೆಯನ್ನು ಅನುಸರಿಸದೆ ಇದ್ದ ಕಾರಣಕ್ಕಾಗಿ 2.85 ಕೋಟಿ ಜಾಬ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ ಅಂತ ಸಮಜಾಯಿಷಿಯನ್ನು ಕೊಟ್ಟಿದೆ. ಆದರೆ ABPS ಲಿಂಕ್ ಸಮಸ್ಯೆಯಿಂದ ಅದು ಆಗಿಲ್ಲ ಅಂತ ಸ್ಪಷ್ಟವಾಗಿ ಅದು ತನ್ನ ಹೇಳಿಕೆಯನ್ನು ಕೊಟ್ಟಿದೆ. ಜಾಬ್ ಕಾರ್ಡ್ಗಳನ್ನು ಡಿಲೀಟ್ ಮಾಡೋದು ಅಥವಾ ಅದನ್ನು ರಿನ್ಯೂವಲ್ ಮಾಡೋದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕೆಲಸ. ಜಾಬ್ ಕಾರ್ಡ್ ನಕಲಿಯಾಗಿದ್ದರೆ, ಡುಪ್ಲಿಕೇಟ್ ಆಗಿದ್ದರೆ, ಕೆಲಸ ಬೇಡ ಅಂತಾಗಿದ್ರೆ, ಅಥವಾ ತಮ್ಮ ಗ್ರಾಮ ಪಂಚಾಯತ್ನಿಂದ ಬೇರೆ ಕಡೆಗೆ ಕಾಯಂಆಗಿ ವಲಸೆ ಹೋಗೋದಾದರೆ, ಅಥವಾ ಆ ವ್ಯಕ್ತಿ ಮೃತನಾದರೆ ಜಾಬ್ ಕಾರ್ಡನ್ನು ಡಿಲೀಟ್ ಮಾಡಲಾಗುತ್ತದೆ ಹೀಗಂತ ಸಚಿವಾಲಯ ಹೇಳುತ್ತದೆ. ಆದರೆ ಈಗ ABPS ಕಡ್ಡಾಯ ಆಗಿರೋದ್ರಿಂದ ನರೇಗಾದ ಅಡಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸಕ್ರಿಯ ಕಾರ್ಮಿಕರು ಕೆಲಸ ಪಡೆಯುವುದಕ್ಕೆ ಅನರ್ಹರಾಗಿದ್ದಾರೆ. ಅವರಿಗೆ ನರೇಗಾದಲ್ಲಿ ಕೆಲಸ ಸಿಕ್ಕಿಲ್ಲ. ನಿನ್ನೆ ಅಪ್ಡೇಟ್ ಮಾಡಿದ ನರೇಗಾ ಪೋರ್ಟಲ್ನಲ್ಲಿ ರಾಜ್ಯವಾರು ಮಾಹಿತಿಗಳಿವೆ. ನಾಗಾಲ್ಯಾಂಡ್ನಲ್ಲಿ 20.6%, ಮೇಘಾಲಯದಲ್ಲಿ 21.5%, ಅಸ್ಸಾಂನಲ್ಲಿ 48.1% ABPS ಪಾವತಿಗಳಿಗೆ ಅರ್ಹರಾಗಿರುವ 50%ಗಿಂತ ಕಡಿಮೆ ಸಕ್ರಿಯ ಕೆಲಸಗಾರರಿದ್ದಾರೆ. 100ಕ್ಕೆ 100ರಷ್ಟು ABPS ಪಾವತಿಗೆ ಅರ್ಹರಾಗಿರುವ ಕಾರ್ಮಿಕರನ್ನು ಹೊಂದಿರುವ ಏಕೈಕ ರಾಜ್ಯ ಅಂತ ಹೇಳಿದರೆ ಅದು ಕೇರಳ. ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ 95.4% ಜನ ಕಾರ್ಮಿಕರು ABPS ಪಾವತಿಗೆ ಅರ್ಹರಾಗಿದ್ದಾರೆ. ಹಾಗೆ ಆಂಧ್ರಪ್ರದೇಶದಲ್ಲಿ 99.1%, ತಮಿಳುನಾಡಿನಲ್ಲಿ 97.9%, ಹಿಮಾಚಲ ಪ್ರದೇಶದಲ್ಲಿ 96.5%, ತ್ರಿಪುರದಲ್ಲಿ 94.5%ನಷ್ಟು ಜನ ABPS ಅರ್ಹರಾಗಿದ್ದಾರೆ. ಹೀಗೆ ಆಧಾರ್ ಲಿಂಕ್ ಮಾಡೋದು, ABPS ಹೀಗೆ ಏನೇನೋ ಹೇಳುತ್ತಾ ಅನೇಕ ಗೊಂದಲಗಳಿಂದಾಗಿ ಜನರು ನರೇಗಾದಿಂದ ಹೊರಗೆ ಹೋಗ್ತಾ ಇದ್ದಾರೆ. ನರೇಗಾದಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ದಿನೇ ದಿನೇ ಗ್ರಾಮೀಣ ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನರೇಗಾದ ಅವಶ್ಯಕತೆ ತುಂಬ ಇದೆ. ಅನೇಕರಿಗೆ ಉದ್ಯೋಗ ಬೇಕಾಗಿದೆ. ದಿನದ ಒಪ್ಪತ್ತಿನ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನರೇಗಾದ ಅಗತ್ಯ ತುಂಬ ಇದೆ. ಇಂಥ ಸಂದರ್ಭದಲ್ಲಿ ಆದಷ್ಟು ತಾಂತ್ರಿಕವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೇಂದ್ರ ಸರ್ಕಾರ ಸರಳಗೊಳಿಸಬೇಕು. ಆದರೆ ದಿನೇ ದಿನೇ ಅದು ಕ್ಲಿಷ್ಟವಾಗ್ತಾ ಹೋಗ್ತಾ ಇದೆ. ರಾಜ್ಯಗಳಲ್ಲಿ ಕೂಡ ಆಧಾರ್ ಲಿಂಕ್ ಮಾಡೋದು ಸಮಸ್ಯೆ ಆಗ್ತಾ ಇದೆ. ಇಂಟರ್ನೆಟ್ ಸಮಸ್ಯೆ ಆಗ್ತಾ ಇದೆ. ಕೆಲವು ಗ್ರಾಮ ಪಂಚಾಯತ್ಗಳಲ್ಲಂತೂ ತಂಬು ಕೊಡೋದು, ಇಂಟರ್ನೆಟ್ ಸಮಸ್ಯೆ, ಆಮೇಲೆ ಆಧಾರ್ ಲಿಂಕ್ ಮಾಡುವ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಉದ್ಯೋಗದಿಂದ ಜನ ಹೊರಗೆ ಉಳಿತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಮಟ್ಟ ಜಾಸ್ತಿ ಆಗ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ಯಾವತ್ತು ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯ ಸಮಸ್ಯೆಯಾಗಿ ಇದನ್ನು ಪರಿಗಣಿಸಬೇಕು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಈ ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ನಿಸಿದರೆ ನಿಮ್ಮ ಅಭಿಪ್ರಾಯಗಳ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಹಂಚಿಕೊಳ್ಳಬಹುದು. ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡಬೇಕು ಅಂತಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ ನಮಸ್ತೆ.